ಎಲ್ಲರಿಗೂ ನಮಸ್ಕಾರ ಏನಿವತ್ತು ಮಲ್ಲನಾಯಕನಹಳ್ಳಿ ರಸ್ತೆ ಹೋಗುವಂತ ಒಂದು ರಸ್ತೆಯಲ್ಲಿ ಸುಮಾರು ಒಂದು ವರ್ಷಗಳಿಂದ ಈ ಒಂದು ಜಾಗದಲ್ಲಿ ಟ್ರಾನ್ಸ್‌ಫಾರ್ಮ್ ಇರೋದ್ರಿಂದ ಈ ರೋಡ್ ಅನ್ನು ಪೆಂಡಿಂಗ್ ಇಕ್ಕಿದ್ರು ಆ ಟ್ರಾನ್ಸ್‌ಫಾರ್ಮ್ ಅನ್ನು ಬೇರೆ ಕಡೆ ವರ್ಗಾವಣೆ ಮಾಡಕ್ಕೆ ತುಂಬಾ ವರ್ಷಗಳೇ ಆಯ್ತು ನಮ್ಮ ಒಂದು ರಕ್ಷಣಾ ವೇದಿಕೆಯಿಂದ ಮನವಿ ಮಾಡಿದಾಗ ಚೇತನ್ ಸರ್ ಅವರಿಗೆ ಗಮನಕ್ಕೆ ತಂದೆ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಹುಡುಕನೋ ಗಮನಕ್ಕೆ ತಂದು ಇವರು ಚೇತನ್ ಸರ್ ಅವರಿಗೆ ನಮ್ಮ ರಕ್ಷಣಾ ವೇದಿಕೆ ಪರವಾಗಿ ಹಾಗೆ ಮುಲ್ಬಾಗಲ್ ತಾಲೂಕಿನ ಜನತೆ ಪರವಾಗಿ ನಾನು ಇವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದೀನಿ ಯಾಕೆ ಅಂದ್ರೆ ಇದನ್ನ ಕಷ್ಟಪಟ್ಟು ಈ ಟ್ರಾನ್ಸ್‌ಫಾರ್ಮ್ ಅನ್ನು ಬೇರೆ ಕಡೆ ವರ್ಗಾವಣೆ ಮಾಡಿದಾಗ ಈ ರಸ್ತೆಯನ್ನ ಆಗ್ತಾ ಇದೆ ಈ ರಸ್ತೆ ಯಾಕೆ ಆಗ್ತಾ ಇದೆ ಅಂದಾಗ ಟ್ರಾನ್ಸ್‌ಫಾರ್ಮ್ ತೆಗೆದ್ರೆ ಮಾತ್ರ ಇಲ್ಲಿ ಈ ರಸ್ತೆನ ಹಾಕಕ್ಕೆ ಈ ಪೂರ್ತಿ ಕಂಪ್ಲೀಟ್ ಆಗಿತ್ತು ರಸ್ತೆ ಸ್ವಲ್ಪ ಇಲ್ಲಿ ಈ ರಸ್ತೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಶಾಲೆಯ ಬಸ್ಗಳು ಮತ್ತೆ ಮಕ್ಕಳು ಸೈಕಲ್ ಅಲ್ಲಿ ದ್ವಿಚಕ್ರ ವಾಹನಗಳಲ್ಲಿ ಎಲ್ಲ ಹೋಗಿ ಬರ್ತಾ ಇದ್ದಾರೆ ಇಲ್ಲಿ ಜಾಸ್ತಿ ಸುಮಾರು ಒಂದು ನನಗೆ ಗೊತ್ತಿದ ಮಸ್ತಿಗೆ ಒಂದು 100 ರಿಂದ 150 ಜನ ಇಲ್ಲಿ ಈ ರಸ್ತೆಯಲ್ಲಿ ಬಿದ್ದು ಕೈ ಕಾಲುಗಳನ್ನು ಮುರಿದುಕೊಂಡಿದ್ದಾರೆ ಆದ್ರಿಂದ ಈ ಒಂದು ಈ ರೋಡ್ನ ಇಂಜಿನಿಯರ್ ಆಗಿರುವಂತ ಮಲ್ಲಿಕಾರ್ಜುನ ಸರ್ ಅವರಿಗೆ ಹಾಗೆ ಚೇತನ್ ಸರ್ ಅವರಿಗೆ ಹಾಗೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರಿಗೂ ಕೂಡ ನಾನು ಅವರಿಗೆ ಅಭಿನಂದನೆಗಳು ಹೇಳ್ತಾ ಇವತ್ತು ಏನು ಈ ರೋಡ್ ಅನ್ನು ಕಂಪ್ಲೀಟ್ ಮಾಡುತ್ತಿದ್ದಾರೆ ಹಾಗೆ ಚಿಕ್ಕ ಚಿಕ್ಕ ಒಂದು ಈ ರೋಡ್ಗಳನ್ನು ಸಮಸ್ಯೆ ಇದೆ ಅದನ್ನು ಕೂಡ ನಾವು ನಾಳೆಯಿಂದ ರೆಡಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಅದು ಕೂಡ ಕಂಪ್ಲೀಟ್ ಆಗುತ್ತೆ ಯಾವುದೇ ಸಮಸ್ಯೆ ಇಲ್ಲ ಮಲ್ಲನಾಯಕನಹಳ್ಳಿ ರಸ್ತೆ ಪೂರ್ತಿ ಕೂಡ ಸನ್ನವಾಡಿ ಬ್ರಿಜ್ ತನಕನೂ ಕೂಡ ರೋಡ್ ಕಂಪ್ಲೀಟ್ ಆಗಿದೆ ಮತ್ತೆ ಅದರಲ್ಲಿ ಇನ್ನೊಂದು ಮದುವೆ ನಾನು ಚೇತನ್ ಸರ್ ಕಂಪ್ನಿ ಮನವಿ ಮಾಡ್ತಾ ಇದ್ದೀನಿ ಸರ್ ಈ ಕಂಬಗಳನ್ನು ಹಾಕಿದ್ರೆ ಲೈಟ್ ಕಂಬಗಳನ್ನು ಅದಕ್ಕೆ ಲೈಟ್ ಬೆಳಕು ನೀಡ್ತಾ ಇಲ್ಲ ಶಾಟಿಂಗಲ್ಲೇ ಒಂದೆರಡು ದಿನ ಹತ್ತು ದಿನ ಬಿಟ್ಟರು ಮತ್ತೆ ಕಂಪ್ಲೀಟ್ ಆಗಿ ಲೈಟ್ ಬೆಳಕಿಲ್ಲ ಆ ಬೆಳಕು ಕೂಡ ಕೊಡಿಸುವಂಥ ಪ್ರಯತ್ನ ತಾವುಗಳು ಮಾಡಬೇಕು ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಹಾಗೆಯೇ ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿ ಎಲ್ಲೇ ಆಗಲಿ ರಸ್ತೆಗಳು ಚಿಕ್ಕ ಚಿಕ್ಕದಾಗಿ ಎಲ್ಲನ ಒಂದು ಹಳ್ಳ ದೊಡ್ಡದಾಗಿದ್ದರೆ ಚಿಕ್ಕದಾಗಿದ್ದರೆ ಅದನ್ನು ಪಿ ಡಬ್ಲ್ಯೂ ಅವ್ರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಅದನ್ನು ಸರಿಪಡಿಸಬೇಕು ಅಂತ ಹೇಳ್ತಾ ಹಾಗೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಇದನ್ನು ರೋಡ್ ಹಾಕಿ ಕಂಪ್ಲೀಟ್ ಮಾಡ್ತಿದ್ದಾರೆ ಅವರಿಗೆ ನಾನು ಧನ್ಯವಾದಗಳು ಹೇಳ್ತಾ ಯಾಕಂದರೆ ಈ ರಸ್ತೆಯಲ್ಲಿ ಸುಮಾರು ಯಾಕಂದರೆ ನಮ್ಮ ಇಲ್ಲೇ ಪಕ್ಕದಲ್ಲಿ ಆರ್ ಎನ್ ಸಿ ಆರ್ ಇದೆ ತರಕಾರಿ ಮಾರ್ಕೆಟ್ ಇದೆ ರೈತರು ಹಲವಾರು ರೈತರು ಸಾವಿರಾರು ರೈತರು ಬೆಳಗ್ಗೆ 4 ಗಂಟೆಯಿಂದ 7 ಗಂಟೆಗೂ ಫುಲ್ ಇಲ್ಲಿ ರಸ್ತೆಯಲ್ಲಿ ರಶ್ ಇರ್ತದೆ ಈ ರಸ್ತೆಯನ್ನ ಈ ಒಂದು ಕಾಗ್ಮಾರಿಕನ್ನ ಪೂರ್ಣಗೊಳಿಸಿದ್ದಾರೆ ಅವ್ರಿಗೆಲ್ಲರೂ ಕೂಡ ರೈತರ ಪರವಾಗಿ ನಮ್ಮ ರಕ್ಷಣಾ ವೇದಿಕೆ ಪರವಾಗಿ ಮುಲ್ಬಾಗಲ್ ತಾಲೂಕಿನ ಜನತರ ಪರವಾಗಿ ಹಾಗೆ ಅಂಬೇಡ್ಕರ್ ನಗರ ಮತ್ತೆ ನೇತಾಜಿ ನಗರ್ ಹೊಸಹಳ್ಳಿ ಕಾಲೋನಿ ಅವರೆಲ್ಲರೂ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ.